ಗಾಳಿಪಟ ಗಾಳಿಪಟ ಸಾಂಗ್ ನಿಮಗೆ ನಿಜವಾಗ್ಲೂ ಆ ಸಾಂಗಿಗೂ ನಾವು ಮಾಡಿದ್ದ ಸು ಸಾಂಗ್ ಸಿಚುಯೇಷನ್ ಟೈಮಿಗೂ ತದ್ವಿರುದ್ಧ ಗಾಳಿಪಟ ಹಾರಿಸೋದು ನಾವು ಆಷಾಢ ಮಾಸದಲ್ಲಿ ಅದು ನಾವು ಶೂಟ್ ಮಾಡ್ತಾ ಇದ್ದ ಟೈಮಿಗೆ ಗಾಳಿನೇ ಇರಲಿಲ್ಲ ಅಂಥ ಟೈಮಲ್ಲಿ ನಾವು ಮ ಮೈಸೂರಿನ ಲಲಿತ್ ಪಹಲ್ ಪ್ಯಾಲೇಸ್ ಮುಂದ್ಗಡೆ ಚಾಮುಂಡಿ ಬೆಟ್ಟದ ಅದು ಆ ಗ್ರೌಂಡಲ್ಲಿ ಶೂಟ್ ಮಾಡ್ತಾ ಇದ್ವಿ ಪಟ ಹಾರಿಸ್ತಾ ಇದ್ವಿ ಒಂದು ಪಟ ಇಲ್ಲ ಎಲ್ಲರಿಗೂ ಒಂದು ಒಂದು ಇಪ್ಪತ್ತೈದು ಹುಡುಗರು ದಾರ ಇಟ್ಕೊಂಡು ಎಳಸ್ತಾರೆ ಏನೆಲ್ಲ ಸರ್ಕಸ್ ಮಾಡಿದ ಮಧ್ಯಾಹ್ನ ತನಕ ನಿಜವಾದ ಗ ಗ ಪಟಗಳನ್ನು ಇಟ್ಕೊಂಡು ಆರಿಸೋದಕ್ಕೆ ಅಂತ ಆಗಲೇ ಇಲ್ಲ ಅದು ಕೊನೆಗೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಪ್ರೊಡ್ಯೂಸರು ಎಲ್ಲರೂ ನಮ್ಮ ಕ್ಯಾಮ್ರಾಮನ್ ಡೈರೆಕ್ಟರ್ಸ್ ಅದು ಎಲ್ಲ ಕೂತ್ಕೊಂಡು ಇದನ್ನು ಕಾ ಗಾಳಿ ಪಟನ ಗ್ರಾಫಿಕ್ಸಲ್ಲಿ ಕ್ರಿಯೇಟ್ ಮಾಡೋಣ ಸೀಸಿನಲ್ಲಿ ಮಾಡೋಣ ಅಂದ್ಕೊಂಡು ಅದಕ್ಕೆ ಪೂರಕವಾಗಿ ಹೇಗೆ ಶಾರ್ಟ್ಸ್ ತೆಗಿಬೇಕು ಅನ್ನೋದನ್ನ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ಕೂತ್ಕೊಂಡು ಡಿಸೈಡ್ ಮಾಡಿ ಆ ಥರ ಶಾರ್ಟ್ ಮಾಡಿಕೊಂಡು ಟೇಬಲಲ್ಲಿ ನಾವು ಗಾಳಿಪಟಗಳನ್ನು ಸೃಷ್ಟಿಸಿದ್ದೆ ಅದು ಗಾಳಿ ನಿಜವಾದ ಗಾಳಿಪಟ ತುಂಬ ಕಡಿಮೆ ನೀವು ಇಡೀ ಒಂದು ಹತ್ತು ಇಡೀ ಸಾಂಗಲ್ಲಿ ಒಂದು ಹತ್ತು ಸಲ ಗಾಳಿಪಟ ನೋಡಿದರೆ ಒಂದು ಅಥವಾ ಒಂದು ಎರಡು ಸಲ ಗಾಳಿಪಟ ಮಾತ್ರ ವರ್ಜಿನಲ್ಲ ಉಳಿದಿದ್ದೆಲ್ಲವೂ ಗ್ರಾಫಿಕ್ಸೇ ಇರುತ್ತೆ ಆ ಥರ ಅದು ನಿಜವಾದ ನಮ್ಮ ಗ್ರಾಫಿಕ್ಸ್ ಕೂಡ ನನಗೆ ಇದು ನೋಡಿ ಇದು ಒಂದು ಒಳ್ಳೆ ಪಾಯಿಂಟು ನನಗೆ ನಾವು ಆರ್ಟ್ ಪ್ಯಾಟರ್ನ್ ಸಿನಿಮಾ ಮಾಡಬೇಕಾದ್ರೆ ನಮ್ಗೆ ಗ್ರಾಫಿಕ್ಸು ಸಿ ಜಿ ಇದನ್ನೆಲ್ಲ ಬಳಸೋದೇ ಇಲ್ಲ ಯಾಕೆಂದರೆ ಅಲ್ಲಿ ಅದರ ನೈಜತೆಗೆ ವಿರುದ್ಧವಾಗಿರುತ್ತೆ ಅದು ಯಾಕೆಂದ್ರೆ ನಾವು ಬೇಕಾಗಿರೋದನ್ನೆಲ್ಲ ಆರ್ಟ್ ಫಿಲಮಲ್ಲಿ ಆಗಿ ನಾವು ಕ್ರಿಯೇಟ್ ಮಾಡ್ತಾ ಇರ್ತೀವಿ ತೆಗಿತಾ ಇರ್ತೀವಿ ಬಟ್ ಇಲ್ಲಿ ಹಂಗಲ್ವಲ್ಲ ಪ್ರ ಸಿ ಜಿಗಳು ಕೂಡ ಮ್ಯಾಂಡೆಟರಿಯಾಗಿ ಇಲ್ಲಿ ಸೊ ಹಾಗಾಗಿ ನನಗೆ ಇದೊಂದು ಹೊಸ ಕಲಿಕೆ ಆಯಿತು ಇಲ್ಲಿ ನನ್ನ ಬೆಳವಣಿಗೆಗೆ ಇದೊಂದು ಭಾಳ ಪ್ಲಸ್ ಆಗಿದ್ದು ಎಷ್ಟು ನನಗೆ ದಿನಗಳು ಪಕ್ಕ ಹೇಳಕ್ಕೆ ಬರಲ್ಲ ಒಂದು ಸಿಕ್ಸ್ಟಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಡೇ ಶೂಟ್ ಮಾಡಿದ್ದೀವಿ ಒಂದು ಐವತ್ತರಿಂದ ಅರವತ್ತು ದಿನ ಶೂಟ್ ಮಾಡಿದ್ವಿ ಸೊ ಹಿಂಗೆ ಹೋಗ್ತಾ ನೆಕ್ಸ್ಟ್ ನಾಗಣ್ಣ ಸರ್ ಅವ್ರದ್ದು ವಿಷ್ಣು ಸೇನಾ ಸಿನ್ಮಾ ಹಾಂ ಹ್ಞೂ ವಿಷ್ಣು ಸರ್ ಅವ್ರದ್ದೇ ಅದು ಹೇಗೆ ಅಂದರೆ ವಿಷ್ಣು ಸೇನಾ ಅಂತೂ ಜನ ಅದು ಯಾಕೆಂದ್ರೆ ಆ ಸಬ್ಜೆಕ್ಟ್ ಆ ಥರ ಇದೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ವಿಷ್ಣು ಸರ್ನು ವಿಷ್ಣು ಸೇನೆಯನ್ನು ಕಟ್ಕೊಂಡಿರ್ತಾರೆ ಸೊ ಆ ಟೀಮ್ ಜೊತೆ ವರ್ಕ್ ಮಾಡೋದು ಹ್ಯೂಜ್ ಕ್ರೌಡು ಆಮೇಲೆ ನಾಗಣ್ಣ ಸರ್ ಅವರು ಮೂಲತಃ ಸಿನಿಮಾ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಅವ್ರು ಎಲ್ಲರೂ ಸಖತ್ತಾಗಿ ಬ್ಯಾಲೆನ್ಸ್ ಮಾಡ್ತಿದ್ರು ಮಾತಾ ಸೊ ಎಷ್ಟು ಜನ ಬೇಕಾದ್ರೆ ಬರಲಿ ನಿರ್ಧಾ ನಿರರ್ಗಳವಾಗಿ ಎಲ್ಲರ ಥರ ಕೆಲಸ ತೊಗೋತಾಯಿದ್ರು ಅಟ್ ಎ ಟೈಮ್ನ ಜೈಲ್ ಸೆಟಪ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ವಿಷ್ಣು ಸೇನಾದಲ್ಲಿ ಜೈಲ್ ಸೆಟ್ ಸೆಟ್ಟನ್ನು ಮೆಟಾಸಲ್ ಸೆಟ್ ಹಾಕಿದ್ವಿ ಅದನ್ನು ಆ ಸೆಟ್ ನೋಡಿದ್ರೆ ಇಡೀ ಜೈಲ್ ತುಂಬ ಒಂದು ಇನ್ನೂರು ಮುನ್ನೂರು ಜನ ಜೂನಿಯರ್ಸು ನಿಮಗೆ ಇವಾಗ ನಾವು ಬೇರೆ ಬೇರೆ ಸಿನಿಮಾಗಳು ನೋಡಿ ಅದರಿಗಿಂತ ಕಡಿಮೆ ಅಂತ ಅನಿಸ್ಬೋದು ಬಟ್ ಆವಾಗಿನ ಕಾಲಘಟ್ಟಕ್ಕೆ ಅದು ಅತಿ ಹೆಚ್ಚು ಅದು ಅಷ್ಟು ಜನನ ಮೇಂಟೈನ್ ಮಾಡೋದು ಆ ಥರ ಒಂದು ಶಾರ್ಟ್ಸೆಲ್ಲ ಪ್ಲ್ಯಾನ್ ಮಾಡೋದು ನಿಜವಾಗ್ಲೂ ಭಾಳ ಬ್ಯೂಟಿಫುಲ್ ಅದು ವಿಷ್ಣು ಸೇನಾ ಅಂತ ರಮೇಶ್ ಬಾಬು ಅವರ ಕ್ಯಾಮ್ರಾಮ್ಯಾನು ಸೊ ನಾನು ಹೆಚ್ಚು ಜೊತೆ ಹೆಚ್ಚು ಜನಗಳ ಜೊತೆ ವರ್ಕ್ ಮಾಡಲಿಲ್ಲ ರಮೇಶ್ ಬಾಬು ಅವರು ಫಸ್ಟು ಎಸ್ ರಾಮಚಂದ್ರ ಅವರು ಆಮೇಲೆ ರಮೇಶ್ ಬಾಬು ಅವರು ಆಮೇಲೆ ದಾಸರಿ ಸೀನು ಅಂತ ಅವ್ರ ಜೊತೆ ಅವರು ರಮೇಶ್ ಬಾಬು ಅವ್ರ ಜೊತೆ ಅಸೋಸಿಯೇಟ್ ಆಗಿದ್ದವರು ಅವ್ರು ಇಂಡಿಪೆಂಡೆಂಟ್ ಆದಾಗ ಇವರು ಎರಡು ಮೂರು ಕ್ಲಾಶ್ ಆದಾಗ ನನ್ನನ್ನು ಅವ್ರ ಜೊತೆ ಕಳಿಸಿದ್ರು ಆಮೇಲೆ ಅಜಯ್ ವಿನ್ಸೆಂಟ್ ಅವ್ರ ಜೊತೆ ವರ್ಕ್ ಮಾಡಿದೆ ಆಮೇಲೆ ಒಂದೇ ಒಂದು ಮಲಯಾಳಂ ಸಿನಿಮಾಗೆ ವರ್ಕ್ ಮಾಡಿದೆ ನಾವು ಇದು ಅಗ್ನಿ ನಕ್ಷತ್ರಮ್ ಅಂತ ಪಿ ರಾಜನ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಸೊ ಇಲ್ಲಿ ನಾಗಣ್ಣ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ನಮಗೆ ಒಂದಷ್ಟು ಲೊಕೇಶನನ್ನು ಹೆಂಗೆ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನ ಟೋಪೋಗ್ರಫಿ ಅನ್ನೋ ಒಂದು ವರ್ಡನ್ನು ಅವರು ಲೊಕೇಶನ್ಗೆ ಹೋದಾಗ ಸ್ಕೆಚ್ ಹಾಕೋದು ಇಲ್ಲಿ ಇವ್ರು ಬರ್ತಾರೆ ಇಲ್ಲಿ ಇವರು ಬರ್ತಾರೆ ಅದನ್ನ ಪೇಪರಲ್ಲಿ ಬರ್ಕೊಂಡು ಅವಾರ್ಡನ್ನು ಚೆನ್ನಾಗಿ ಬಳಸ್ತಾಯಿದ್ರು ಅವರು ಅಲ್ಲ ನಾಗಣ್ಣ 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 ಅವರು ಎಸ್ ನಾಗಣ್ಣ ನಾಗಣ್ಣ ಸರ್ ಅವರು ಅದು ಒಂದು ಭಾಳ ನನಗೂ ಬೇರೆ ಥರನೇ ಸಿನಿಮಾ ಅದು ವಿಷ್ಣು ಸೇನಾ ನಮಗೆ ಆ ಥರ ಅಲ್ಲೂ ಅಷ್ಟೇ ನಿಮಗೆ ಸಿನಿಮಾ ನಿಮಗೆ ಪ್ಯಾಟರ್ನ್ ಗೊತ್ತಾಗುತ್ತೆ ಒಂದು ಹ್ಯೂಜ್ ಹಾಲ್ ಇದ್ದರೆ ಆರ್ಟಿಸ್ಟ್ ಒಂದು ಪಾಯಿಂಟಲ್ಲಿ ಇರ್ತಾರೆ ಫುಲ್ ಎಲ್ಲೆಲ್ಲಿ ಕಿಟಕಿಗಳಿರ್ತವೆ ಅಲ್ಲೆಲ್ಲ ಸೋರ್ಸ್ ಲೈಟಿಂಗ್ ಕ್ರಿಯೇಟ್ ಮಾಡಿರ್ತೀವಿ ಪ್ರತಿ ಆರ್ಟಿಸ್ಟ್ಗೂ ಸಿಂಗಲ್ ಲೈಟ್ ಸೋರ್ಸನ್ನು ಕ್ರಿಯೇಟ್ ಮಾಡಿರ್ತೀವಿ ಈ ರೇಷ್ಯೋ ಇರುತ್ತೆ ನಮಗೆ ಕೀ ಲೈಟು ಮತ್ತು ಫಿಲ್ ಲೈಟ್ ಅಂತ ಇದನ್ನ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದು ನೆಗೆಟಿವ್ಗಳಿಗೆ ಸ್ವಲ್ಪ ಟ್ರಿಕಿ ಗ್ರಾಫಿಕ್ಸ್ ಇತ್ತೀಚಿನ ಡಿಜಿಟಲ್ ಕ್ಯಾಮ್ರಾಗಳಿಗೆ ಏನಾಗದೇ ಇರ್ಬೋದು ಬಟ್ ನೆಗೆಟಿವ್ ಯೂಸ್ ಮಾಡಬೇಕಾದ್ರೆ ಎಕ್ಸ್ಪೋಸರ್ ತುಂಬ ಬರ್ನ್ ಆಗಿಬಿಡುತ್ತೆ ನೀವು ಈ ಕಡೆ ಕಡಿಮೆ ಆದರೆ ತುಂಬ ಅಂಡರ್ ಆಗಿಬಿಡುತ್ತೆ ಅದನ್ನ ನೀವು ಗ್ರೇಡಿಂಗಲ್ಲೂ ಕೂಡ ಏನೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಅಂಥ ಟೈಮಲ್ಲಿ ನಾವು ಎಕ್ಸ್ಪೋಸರ್ ಮೀಟ್ರ್ ಭಾಳ ಯೂಸ್ಫುಲ್ ಆಗ್ತಾಯಿತ್ತು ನಮಗೆ ಸೊ ಅದಾದಮೇಲೆ ನಾವು ಜನ್ರೇಷನ್ ಚೇಂಜ್ ಆದಂಗೆ ಆ್ಯಾರಿ ತ್ರೀ ನೆಕ್ಸ್ಟು ಫೈ ಫೋರ್ ತ್ರೀ ಫೈವ್ಗೆ ಬಂದ್ವಿ ಫೋರ್ ತ್ರೀ ಫೈವ್ ಕ್ಯಾಮ್ರಾಗಳನ್ನು ಬಳಸ್ತಾ ಹೋದ್ವಿ ಒಂದು ರೀಸನ್ ಏನಂದರೆ ಅವಾಗ ಫ್ರೇಮ್ಸ್ ರೇಟ್ ನಾವು ಆರಿ ತ್ರೀ ಬಳಸ್ಬೇಕಾದ್ರೆ ಬರೀ ಫಾರ್ಟಿ ಏಯ್ಟ್ ಫ್ರೇಮ್ಸ್ ಮಾತ್ರ ಯೂಸ್ ಮಾಡ್ತಾ ಇದ್ವಿ ಈ ಫೋರ್ ತ್ರೀ ಫೈವ್ ಎಲ್ಲ ಬಂದಾಗ ನಿಮಗೆ ಅಪ್ ಟು ನೈಂಟಿ ಸಿಕ್ಸ್ ಫ್ರೇಮ್ಸು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫ್ರೇಮ್ಸು ಈ ಥರ ಎಲ್ಲ ಹೋಗೋಕೆ ಸ್ಪೆಷಲ್ ಎಫೆಕ್ಟ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿತ್ತು ವಿಷ್ಣು ಸರ್ ಜೊತೆ ಕಳೆದಿದ್ದ ಒಂದು ಅದ್ಭುತವಾದ ಗಳಿಗೆ ಅನ್ಬೋದು ನಮ್ಮ ಬಟ್ಸಪ್ಪ ನಮ್ಮ ಜೀವನದ ಅದ್ಭುತವಾದ ಗಳಿಗೆ ನಿಜವಾಗ್ಲೂ ಅವರು ನಮಗೆ ಒಂಥರ ಈ ಸಾಯಿಬಾಬನ ಅಂತಲೇ ಹೇಳ್ಬೋದು ಅವರು ಹಾ ಸೆಟ್ಟಿಗೆ ಬರ್ತಾ ಇದ್ದಿದ್ದು ವೈಟ್ ಆ್ಯಂಡ್ ವೈಟು ತಲೆಗೆ ಮಫ್ಲರ್ ಕಟ್ಕೊಂಡು ನಿಜವಾಗ್ಲೂ ಒಂದು ಸಾಯಿಬಾಬಾ ಅನ್ನೋದೇ ಫೀಲಿಂಗ್ ಬರ್ತಿತ್ತು ಯಾಕೆ ನಾವು ದೇವ್ರ ದಿನರನ್ನೆಲ್ಲ ನಂಬ್ದವ್ರಲ್ಲ ಸುಮ್ಮನೆ ಕೈ ಮುಗಿಯೋದಷ್ಟೇ ನಮಗೆ ಇದು ಇತ್ತೀಚೆಗೆ ಸಾಯಿಬಾಬಾ ಅವ್ರದ್ದು ಅದು ಇದನ್ನೆಲ್ಲ ನೋಡಿದಾಗ ದೇವಸ್ಥಾನಕ್ಕೆ ಸ್ಟಾರ್ಟ್ ಮಾಡಿದಾಗ ಇವಾಗ ಇದನ್ನ ಅವ ಅದಕ್ಕೆ ಕಂಪೇರ್ ಮಾಡ್ಕೋತೀವಿ ವಿಷ್ಣು ಸರಿ ಅವಾಗಲೇ ಈ ಥರ ಗೆಟಪಲ್ಲಿ ಬರ್ತಿದ್ರಲ್ಲ ಅನ್ನೋದು ನೆನೆಸ್ಕೊಳ್ತಾ ಇರ್ತೀನಿ ನಾನು ಅಂತ ಹ್ಞೂ ಆಮೇಲೆ ಇನ್ನೊಂದು ಆಪ್ತಮ್ ಈ ಥರದ್ದು ಹೆಂಗೆ ಅಂತಂದರೆ ನಾನು ಇದು ಹೇಳಿಲ್ಲ ಆವಾಗಲೇ ಮೆಡ್ರಾಸಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ನಾನು ಕ್ಯಾಮ್ರಾ ಹತ್ರ ಶೂಟ್ ಮಾಡ್ತಿದ್ದೆ ನಾನು ತುಂಬ ಶಾರ್ಟ್ ಇದ್ದೀನಿ ಅವರು ಹಿಂದೆ ಕೂತಿದ್ರು ಹಿಂದೆ ಟಕ್ ಅಂತ ಅವರು ಸ್ಟಿಕ್ ಯೂಸ್ ಮಾಡ್ತಾರಲ್ಲ ಅದರಲ್ಲಿ ಲಾಟಿನಲ್ಲಿ ಸಿನಿಮಾದಲ್ಲಿ ಅದು ಇಟ್ಕೊಂಡು ಕೂತಿದ್ರು ಟಕ್ ಅಂತ ಹೊಡೆದ್ರು ನನಗೆ ನಾನು ತಿಂದೆ ತಮ್ಮ ನೋಡಿದೆ ಯಾರಪ್ಪ ಇದು ಅಂತ ಆಮೇಲೆ ವಿಷ್ಣು ಸರ್ ಕರೆದ್ರು ಏಯ್ ಬರೋ ಇಲ್ಲೇ ಅಂತ ಏಯ್ ನೀನು ದ್ವಾರ್ಕಿಶು ರಿಲೇಷನ್ನೇನೋ ಅಂತಂತಂದರು ಇಲ್ಲ ಸರ್ ಇಲ್ಲ ಸರ್ ಅಂತಂದೆ ಆಮೇಲೆ ಯಾಕೆ ಸರ್ ಅಂತಂದೆ ಇಲ್ಲ ನೀನು ಅವರು ಒಂದೇ ಹಿಟ್ ಅದಕ್ಕೆ ಕೇಳ್ದೆ ನಿಜವಾಗ್ಲೂ ಭಾಳ ಫನ್ನಿ ಆ್ಯಂಡ್ ಬ್ಯೂಟಿಫುಲ್ ಟೈಮ್ ಅದು ನಿಜ ದೊಡ್ಡ ನಟರು ನಮ್ಮ ಈ ಥರ ಕರೆದು ಮಾತಾಡ್ಸ್ತಾರೆ ಅಂದ್ರೆ ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಷ್ಟೇ ಅದು ವಿಷ್ಣು ಸೇನಾದಲ್ಲಿ ಆವಾಗ ಆಪ್ತ ಮಿತ್ರದಲ್ಲಿ ಪರಿಚಯ ಆಗಿದ್ವಲ್ಲ ಆವಾಗ ನಾವು ಪೊಝಿಷನ್ ಕೊಡೋಕ್ಕೆಲ್ಲ ಏನೋ ಕುಳ್ಳ ಚೆನ್ನಾಗಿದೇನೋ ಅಂತ ಇದ್ದರು ಸೊ ಆ ಥರ ಒಂದು ಆತ್ಮೀಯತೆ ಬೆಳೆದಿತ್ತು ಅವ್ರ ಜೊತೆ ಎಲ್ಲ ಸೊ ಇಟ್ಸ್ ಜೈ ಇಸ್ ನೈಸ್ ಜೆಂಟಲ್ಮ್ಯಾನ್ ಸೊ ಆಮೇಲೆ ನಾವು ಪೊಸಿಷನ್ಗೆ ನೀವು ಔಟ್ಡೋರೆಲ್ಲ ಶೂಟ್ ಮಾಡ್ಬೇಕಾದ್ರೆ ನಾವು ರಿಫ್ಲೆಕ್ಟ್ರ್ ಈಗೆಲ್ಲ ತುಂಬ ಡಿಫ್ಯೂಸ್ ಗಿಫ್ಯೂಸ್ ಎಲ್ಲ ಮಾಡ್ತೀವಿ ಮುಂಚೆ ಎಲ್ಲ ಆಗಿರಲಿಲ್ಲ ನೆಗೆಟಿವ್ ಕ್ಯಾಮ್ರಾಸ್ ಬಳಸ್ಬೇಕಾದ್ರೆ ಲೈಟಿಯನ್ನು ಜಾಸ್ತಿ ಹಾಕಬೇಕಾಗಿತ್ತು ರಿಫ್ಲೆಕ್ಟರ್ಸ್ನೆಲ್ಲ ಹಾಕ್ಬೇಕಾದ್ರೆ ನಮಗೆಲ್ಲ ಹೇಳೋರು ಐ ಸ್ವಲ್ಪ ಕಡಿಮೆ ಹಾಕರು ಅಂತ ಹೇಳೋರು ಸೊ ಅತ್ತ ಸಣ್ಣ ಆಗಿ ಆ ಥರ ಎಲ್ಲ ಚೆನ್ನಾಗಿ ಮಾಡ್ತೀವಿ ಏಯ್ ನೋ ನಾಟ್ ಅಟ್ ಆಲ್ ವಾಟ್ ಟೇಕ್ ಒನ್ ಆರ್ಟಿಸ್ಟ್ ಅವರು ಅಷ್ಟೇ 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 ಆಮೇಲೆ ಅವ್ರ ಸ್ಕಿನ್ ಟೋನ್ಗೆ ಲೈಟೇ ಬೇಡ ನಾವು ಆ್ಯಕ್ಚುಲಿ ಎಲ್ಲ ಕ್ಯಾಮ್ರಾಮ್ಯಾನ್ಗಳು ಯೋಚನೆ ಮಾಡಬೇಕಾದ ಅದು ಅದೊಂದು ವಿಷಯ ಆ್ಯಕ್ಚುಲಿ ನಾವು ಡಾರ್ಕ್ ಸ್ಕಿನ್ನು ಮತ್ತು ವೈಟ್ ಸ್ಕಿನ್ನನ್ನು ಕಂಪೇರ್ ಮಾಡಬೇಕಾದ್ರೆ ಯಾವಾಗಲೂ ಡಾರ್ಕ್ ಸ್ಕಿನ್ ಬಂದ ತಕ್ಷಣ ಕ್ಯಾಮ್ರಾ ಮುಂದೆ ಹೆಚ್ಚು ಲೈಟನ್ನು ಕೇಳುತ್ತೆ ವೈಟ್ ಸ್ಕಿನ್ ಅವರು ಬಂದಾಗ ಅವ್ರಿಗೆ ಲೈಟೇ ಬೇಡ ಇರೋ ಒಂದು ಸ್ವಲ್ಪ ಲೈಟ್ ಫಿಲ್ ಬೌನ್ಸ್ ಮಾಡಿದಾಗ ಸಾಕು ಅದು ಎಷ್ಟು ಇಂಟೆನ್ಸಿಟಿ ಅವರಿಂದನೇ ರೀಬೌನ್ಸ್ ಆಗ್ತಾ ಇರುತ್ತೆ ಬಟ್ ಈ ಎರಡೂ ಕ್ಯಾರೆಕ್ಟರ್ಗಳನ್ನು ಈ ಥರದ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಬ್ಬರೂ ಹಾಂ ಅಂಥ ಟಾಸ್ಕ್ಗಳು ನಮಗೆ ವಿಷ್ಣು ಸೇನಾದರೆ ಈ ಜೂನಿಯರ್ ಆರ್ಟಿಸ್ಟ್ಗಳೆಲ್ಲ ಇರ್ತಾರೆ ಪಾಪ ಸೊ ಅವ್ರನ್ನ ಎಲ್ಲರೂ ಇಲ್ಲಿ ಫೇರ್ ಆಗಿರೋರು ತರ್ತೀರ ಸೊ ಕೆಲವರು ಅವರ ಅವ್ರ ಜೊತೆ ಕಾಂಬಿನೇಷನ್ ಶಾರ್ಟ್ಸ್ ಬಂದಾಗ ಇವರು ಕಟ್ ಮಾಡ್ತಿದ್ವಿ ಅವ್ರಿಗೆ ಲೈಟ್ ಬೂಸ್ಟ್ ಮಾಡ್ತಾ ಇದ್ವಿ ಸೊ ಹಾಗೆ ನೆಗೆಟಿವ್ ಜೊತೆ ಆಟ ಆಡೋದು ತುಂಬ ಟ್ರಿಕಿ ಇತ್ತು ಅವಾಗ ಸೊ ಅದನ್ನೆಲ್ಲ ಭಾಳ ಯಶಸ್ವಿಯಾಗಿ ನಮ್ಮ ಸರ್ ನಿರ್ ನಿರ್ವಹಿಸ್ತಾ ಇದ್ದರು ಹಂಗೆ ನಮ್ಮದೊಂದು ಅಳಿಲು ಸೇವೆ ಅಷ್ಟೆ ಇಂಥ ದೊಡ್ಡ ಸಿನಿಮಾಗಳಿಗೆ ನಮ್ಮದೊಂದು ಪುಟ್ಟ ಸೇವೆ ಆಮೇಲೆ ಹೇಗೆ ನೆಕ್ಸ್ಟು ಮಹೇಶ್ ಶೋಕದರೆ ಅವ್ರದ್ದು ಸಿದ್ದು ಅಂತ ಒಂದು ಫಿಲಮು ಹಾಂ ಅದು ಔಟ್ಡೋರೆಲ್ಲ ಶೂಟ್ ಮಾಡೋಕೆ ನಾವು ಬ ಇದು ಹೆಬ್ಬಾಳ್ ಫ್ಲೈಓವರ್ನ ಫಸ್ಟ್ ಶೂಟ್ ಮಾಡಿದಾರೆ ನಾವು ಹೌದು ಹೆಬ್ಬಾಳ್ ಫ್ಲೈಓವರ್ ಮೇಲೆ ಫಸ್ಟ್ ಕ್ಯಾಮ್ರಾ ಇಟ್ಟಿದ್ದೆ ನಮ್ಮ ರಮೇಶ್ ಬಾಬು ಸರ್ ಅವರು ಸಿದ್ದು ಅನ್ನೋ ಸಿನಿಮಾಗೆ ಹ್ಯಾಶ್ ಅವರು ಡೈರೆಕ್ಟರ್ ನಮ್ಮ ಅವರು ಹೀರೋ ಆವಾಗ ಅವರು ಹೀರೋ ಆಮೇಲೆ ನನಗೆ ಫಸ್ಟ್ ಔಟ್ಡೋರ್ ಕುಲುಮನಲ್ಲಿ ಹೋಗಿದ್ದು ಆ ಏಕೆಂದರೆ ನಾವು ಬುಕ್ಗಳಲ್ಲಿ ಸಿದ್ದು ಸಿನ್ಮಾಗೆ ಕುಲುಮನಲ್ಲಿಗೆ ನಾವು ಬುಕ್ಗಳಲ್ಲಿ ಓದಿರ್ತೀವಿ ಕ್ಯಾಮ್ರಾ ಆ ಇರಬೇಕು ಈ ಟೆಸ್ಟ್ ಎಷ್ಟು ಟೆಂಪ್ರೇಚರ್ಲಿ ಮೇಂಟೈನ್ ಮಾಡಬೇಕು ಅಂತ ನೀವು ಕುಲುಮನಲ್ಲಿಗೋ ಅಂಥ ಜಾಗಕ್ಕೆ ಹೋದಾಗ ಯಾವ ಮೈನಸ್ ಡಿಗ್ರಿನೇ ಅಲ್ಲಿ ಪ್ಲಸ್ ಅನ್ನೋದೇ ಇರಲ್ಲ ಆವಾಗ ಕ್ಯಾಮ್ರಾಗಳನ್ನೆಲ್ಲ ಎಷ್ಟು ಪ್ರೊಟೆಕ್ಟ್ ಮಾಡಿ ಅದಕ್ಕೆ ಅದು ಅತೀ ಕೂಲ್ ಆಗದೇ ಇರೋ ಥರ ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೆ ಸೊ ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ವರ್ಕ್ ಮಾಡಿದ್ವಿ ಸೊ ಅಲ್ಲಿ ಒಂದು ಮ ಒಂದು ಇನ್ಸಿಡೆಂಟ್ ಏನಂದರೆ ನಾನು ಐಸ್ ಐಸೋದಕ್ಕೆ ನಾನು ಸಿಕ್ಕಾಬಿಟ್ಟೆ ನಾನು ಓಡೋದೇ ನಾನು ನಿಂತ್ಕೊಳ್ತಾನೆ ಇರಲಿಲ್ಲ ಏನಾದರೂ ಹೇಳೋದನ್ನ ಟಕ್ಟಾಗಿ ಓಡಬೋದು ಹಿಂಗೆ ಓಡ್ತಾ ಐಸ್ ಐಸು ಇದ್ರೊಳಗೆ ಬಿದ್ದು ಕಾಲು ಇಟ್ಬಿಟ್ಟೆ ನಾನು ಆಲ್ಮೋಸ್ಟ್ ನನ್ನ ಕಾಲು ಫುಲ್ ಮುಳುಗೋಗ್ಬಿಟ್ಟಿತ್ತು ಅವಾಗ ಆಮೇಲೆ ನನ್ನ ಶೂ ಒಳಗಡೆ ಎಲ್ಲ ಐಸ್ ಹೋಗಿತ್ತು ನನಗೆ ಗೊತ್ತೇ ಇರಲಿಲ್ಲ ಅದು ಒಂದು ಟೂ ಅವರ್ಸ್ ಆದಮೇಲೆ ನನಗೆ ಕಾಲು ಯಾಕೋ ನಾನು ಬಲ್ಗಾಲನ್ನು ಹೆಬ್ಬೆರಳು ವರ್ಕೆ ಮಾಡ್ತಾ ಇರಲಿಲ್ಲ ಅದು ಮೂವ್ ಇದೆಯೋ ಇಲ್ಲವೋ ಅದೇನು ಸೆನ್ಸೇ ಆಗ್ತಾ ಇರಲಿಲ್ಲ ನನಗೆ ಆಮೇಲೆ ಟಕಡೆ ಕಕಟ ಶೂ ತೆಗೆದು ನೋಡ್ತೀನಿ ಫುಲ್ ಶೂ ಒಳಗಡೆ ಐಸ್ ತುಂಬ್ಕೊಂಡು ಕಾಲು ಫು ಹೆಬ್ಬೆಟ್ಟು ಫ್ರೀಜ್ ಆಗೋಗ್ಬಿಟ್ಟಿತ್ತು ನನಗೆ ಒಂದು ಭಯ ಆಗುತ್ತೆ ಎಲ್ಲಪ್ಪ ತನ್ನ ನಿಶಕ್ತಿ ಶಕ್ತಿನ ಕಳ್ಕೊಂಡ್ಬಿಡುತ್ತೆ ಅಂತ ನನಗೆ ಅವಾಗ ನನಗೆ ಸೆ ಸೆನ್ಸ್ ಹೊಡಿದ್ದು ಲೈಟ್ರಸ್ ತೊಗೊಂಡು ಲೈಟ್ರ ತೊಗೊಂಡು ಆನ್ ಮಾಡಿ ಡೈರೆಕ್ಟ್ ಕಾಲು ಸುಟ್ಕೊಂಡಿದ್ದೀನಿ ಅವಾಗ ಹಾಂ ಲೈ ಡೈರೆಕ್ಟ್ ಕಾಲು ಕರೆ ಇಟ್ಕೊಂಡು ಬರ್ನ್ ಮಾಡಿಕೊಂಡು ಅದು ಸೆನ್ಸ್ ಬರೋ ತನಕ ಹಿಡಿದಿದ್ದೀನಿ ಕಾಲು ಫುಲ್ಲು ಹೀಟಾಗಿ ಅದು ನನಗೇನೋ ಮೂವ್ ಆಗ್ತಾಯಿದೆ ಅನ್ನೋ ತನಕ ಸುಟ್ಟಿದ್ದೀನಿ ಕಾಲ್ನ ನಿಜವಾಗ್ಲೂ ಅದೊಂದು ಅನ್ಫರ್ಗಟಬಲ್ ಮೂಮೆಂಟ್ ಸಿದ್ದು ಸಿನಿಮಾ ನನಗೆ ಅಲ್ಲಿ ಇದೆ ಒಂದು ದೊಡ್ಡ ಸವಾಲು ನಿಮಗೆ ಲೈಟ್ದು ಹೆಂಗೆ ಅಂದರೆ ನಿಮಗೆ ಫುಲ್ ಮೌಂಟನ್ಸು ಬೆಟ್ಟ ಗುಡ್ಡಗಳ ನಡುವೆ ನಾವು ಬೆಟ್ಟದ ತುದಿನಲ್ಲಿ ಹೋಗಿ ಶೂಟ್ ಮಾಡೋಕ್ಕಾಗಲ್ಲ ಬೆಟ್ಟದ ಯಾವುದೋ ಒಂದು ಪಕ್ಕದಲ್ಲಿದ್ದರೆ ಸೂರ್ಯ ಈ ಕಡೆ ಇರುತ್ತೆ ಮಟಮಟ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಇರುತ್ತೆ ಬಟ್ ಸೂರ್ಯನ ಮರೆಯಾಗಿ ನೆರಳು ಬಂದುಬಿಟ್ರೆ ಹಿಂದ್ಗಡೆ ಬರ್ನಿಂಗ್ ಬ್ಲೀಚ್ ಹೋಗ್ತಾ ಇರುತ್ತೆ ಇದು ಎಲ್ಲ ಆರ್ಟಿಸ್ಟ್ಗೆ ಅಂಡರ್ ಲೈಟೇ ಇರಲ್ಲ ನಾವು ಹೊರಗಡೆ ಹೋಗಬೇಕಾದ್ರೆ ಮಿನಿಮಮ್ ಕ್ರೂ ಹೋಗಿರ್ತೀವಿ ಹೆಚ್ಚಿಗೆ ಲೈಟ್ಸು ಅಥವಾ ಜನ್ರೇಟರ್ ಇನ್ವರ್ಟ್ ಎಲ್ಲ ಏನೂ ತೊಗೊಂಡೋಗಿರಲ್ಲ ಸೊ ಅಂಥದ್ರಲ್ಲೂ ನಾವು ಅಲ್ಲಿ ಹೊಂಡೋಗಿ ಜನ್ರೇಟರ್ ಎಲ್ಲ ತೋರಿಸ್ಕೊಂಡು ಮಿನಿಮಮ್ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ ಈ ಟಾಸ್ಕನ್ನು ಫೇಸ್ ಮಾಡದೆ ನಿಜವಾದ್ರು ಕ್ಯಾಮ್ರಾಮನ್ಗೆ ಇರ್ತ ಅಂತ ಒಂದು ಚಾಲೆಂಜು ಅಲ್ಲಿ ಓವರ್ ಬರ್ನ್ ಆಗ್ತಾ ಇರುತ್ತೆ ಇಲ್ಲಿ ಲೈಟ್ ಇರೋಲ್ಲ ಈ ಆ್ಯಾವ್ರೇಜನ್ನ ಮೇಂಟೈನ್ ಮಾಡೋದಲ್ಲ ಇದು ನಿಜವಾಗ್ಲೂ ಟಾಸ್ಕ್ ಹಾಕ್ಚಲೊಬ್ಬ ಕ್ಯಾಮ್ರಾಮನ್ಗೆ ಸೊ ನಾವು ಫೋಲ್ಡಿಂಗ್ ರಿಫ್ಲೆಕ್ಟರ್ಸು ಥರ್ಮೋಕಲ್ಸ್ ಇವೆಲ್ಲ ಇದ್ವಿ ಬಟ್ ಅಲ್ಲಿ ಬೀಸೋ ಗಾಳಿಗೆ ಥರ್ಮಕೋಲ್ ಎಲ್ಲ ಎಲ್ಲಿರ್ ಕಿತ್ಕೊಂಡು ಹೋಗ್ತಾ ಇರುತ್ತೆ ನಿಮಗೆ ಸೊ ಲೈಟ್ ಇಡೋಕ್ಕಾಗಲ್ಲ ರಿಫ್ಲೆಕ್ಟ್ ಇಡೋಕ್ಕಾಗಲ್ಲ ಆ ಚಳಿಗೆ ಅಪ್ಪ ನಿಂತರೂ ಸಾಕ್ತ ಸಾಕು ಅನಿಸ್ತಾ ಇರುತ್ತೆ ಸೊ ಇದು ಭಾಳ ದೊಡ್ಡ ಸರ್ ನಂಗೆ ಬ್ಯೂ ಹೊಸ ಅಂತಂದರೆ ರಿಯಲಿ ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಕುಲುನಲ್ಲಿ ನೆಕ್ಸ್ಟು ನಮ್ಮ ಇದು ದತ್ತ ಗುರುದತ್ತವರ ನನ್ನ ಫಾರಿನ್ಗೆ ಕರ್ಕೊಂಡು ಹೋದಂಥ ಫಸ್ಟ್ ಸಿನಿಮಾ ದತ್ತ ದರ್ಶನ್ ಅವ್ರದ್ದು ಗುರುದತ್ ಸರ್ ಅವ್ರ ಡೈರೆಕ್ಟರ್ ನಮ್ಮ ರಮೇಶ್ ಅವರು ಸರ್ ಕ್ಯಾಮ್ರಾಮ್ಯಾನು ಆಮೇಲೆ ರಮ್ಯಾ ರಮ್ಯಾ ಅವ್ರ ಜೊತೆ ದರ್ಶನ್ ಸರ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು ಆವಾಗ ರಮ್ಯಾ ರಮ್ಯಾ ಅವರು ರಮ್ಯಾ ಅವರು ಅಂತ ಕೇಳಿದ್ವಿ ದರ್ಶನ್ ಸರ್ ದರ್ಶನ್ ಸರ್ ಅಂತ ಕೇಳಿದ್ವಿ ಬಟ್ ಆಮೇಲೆ ಅವ್ರ ಜೊತೆ ವರ್ಕ್ ಮಾಡೋಂಥ ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಆಮೇಲೆ ಫಾರಿನ್ಗೆ ಕರ್ಕೊಂಡೋಗಿದ್ವಿ ಹೋಗಿದ್ದು ನಮಗೆ ಭಾಳ ಅಲ್ಲೂ ಅಷ್ಟೇ ನಮ್ಗೆ ಹೇಗೆ ಅಂದರೆ ಸೇಮ್ ಇದೇ ಥರ ಲ ಅಬ್ಬ ಫಾರಿನ್ಗೆಲ್ಲ ಹೋಗ್ಬೇಕಾರೆ ಇಲ್ಲಿ ಒಂದು ಐವತ್ತು ಅರವತ್ತು ಜನ ನಿಂತು ಕೆಲಸ ಮಾಡೋ ಜಾಗ ಇಷ್ಟು ಜನ ಕಡಿಮೆ ಮಾಡಿ ಬರೀ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಅಷ್ಟೇ ಫಾರಿನ್ಗೆ ಹೋಗಿರ್ತೀವಿ ಸೊ ಅಲ್ಲಿ ಒಬ್ಬ ಕೆಲಸ ಒಬ್ಬ ವ್ಯಕ್ತಿ ಬರೀ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯನ್ ಅಲ್ಲ ಕ್ಯಾಮ್ರಾಮನ್ ಅಸಿಸ್ಟೆಂಟ್ಸ್ ಅಲ್ಲ ಎಲ್ಲ ಕೆಲಸವೂ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ನಮಗಲ್ಲಿ ಸೊ ನಮ್ಮ ಬೌಂಡ್ರಿನೇ ಇರಲ್ಲ ಅಲ್ಲಿ ಏಕೆಂದರೆ ಅರವತ್ತು ಜನ ಕೆಲಸ ಮಾಡೋ ಜಾಗದಲ್ಲಿ ಮೂವತ್ತು ಜನ ಮಾಡ್ತೀವಿ ಅಂದಾಗ ಎಲ್ಲವನ್ನು ಎಲ್ಲರೂ ಶೇರ್ ಮಾಡ್ಕೋಬೇಕಾಗುತ್ತೆ ಎಲ್ಲರೂ ಫಾರಿನ್ ಫಾರಿನಲ್ಲಿ ಯಾವ ಕಡೆ ಇಟ್ಬಿಟ್ರು ಒಳ್ಳೆ ಲೊಕೇಶನ್ ಇರುತ್ತೆ ಬೇಕು ಬೇಕಂಗೆ ತಿರ್ಸ್ಕೊಂಡು ಬಂದುಬಿಡ್ಬೋದು ಅಂತ ಬಟ್ ಅದು ಸುಳ್ಳು ಲೊಕೇಶನ್ ಚೆನ್ನಾಗಿರುತ್ತೆ ಬಟ್ ಸೂರ್ಯ ನಮಗೆ ಬೇಕಾದ ಇರಲ್ವಲ್ಲ ಸೊ ಹಾಗಾಗಿ ಲೈಟಿಂಗನ್ನು ನಾವು ಆ್ಯಂಗಲ್ ಆಫ್ ಲೈಟಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಫ್ರೇಮ್ ಮಾಡಿಕೊಂಡು ವರ್ಕ್ ಮಾಡೋದಿದೆಯಲ್ಲ ಆಮೇಲೆ ನಮಗೆ ಈ ಬ್ಯಾಂಗ್ಳೂರ್ಲಿದ್ದಾಗ ಅಥವಾ ನಮ್ಮ ಸ್ಟೇಟಲ್ಲಿದ್ದಾಗ ನಮ್ಮ ಊರಲ್ಲಿದ್ದಾಗ ನಮ್ಮ ನಂಬರ್ ಆಫ್ ಡೇಸು ಫ್ಲೆಕ್ಸಿಬಿಲಿಟಿ ಇರುತ್ತೆ ನಾವು ಇಷ್ಟು ದಿನದಲ್ಲಿ ಶೂಟ್ ಮಾಡ್ಬೋದು ಬೈ ಚಾನ್ಸ್ ಒಂದು ಮಾರನೇ ದಿನ ಉಳಿತಂದ್ರು ನಾಳೆ ಮಾಡೋಣ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಬಟ್ ಫಾರಿನ್ಗಳಲ್ಲಿ ಹೋದಾಗ ನಮ್ಗೆ ಹಾಗಾಗಲ್ಲ ನಾವು ಇಲ್ಲಿ ಮೂರು ದಿನಕ್ಕೆ ಮುಗಿಸ್ಬೇಕು ಅಂದರೆ ಕಂಪಲ್ಸರಿ ಎರಡೂವರೆ ದಿನಕ್ಕೇ ಮುಗಿಸ್ಬೇಕು ಆವಾಗ ನಮಗೆ ಸಾಯಂಕಾಲ ತನಕ ಬಫರ್ ಟೈಮ್ ಇರುತ್ತೆ ಏನಾದರೂ ಬ್ಯಾಲೆನ್ಸ್ ಇದ್ದರೆ ಇನ್ನೇನಾದರೂ ಬ್ಯಾಲೆನ್ಸ್ ಇದ್ರೆ ಮಾಡ್ಕೊಳ್ಳೋವಂಥದ್ದು ಏ ಇನ್ನೂ ಟೈಮ್ ಇದೆ ಅಂದ್ಕೊಂಡು ಬಿಟ್ಕೊಂಡ್ರೆ ನಾವು ಹತ್ರ ಕೆಲಸನೇ ಮುಗಿಸೋಕ್ಕಾಗಲ್ಲ ಅಲ್ಲಿ ಸೊ ಮಾರನೇ ದಿನಕ್ಕೆ ನಾವು ಎಕ್ಸ್ಟೆಂಡ್ ಮಾಡೋಕ್ಕೆ ಏಕೆ ನಮ್ಮ ಏರ್ ಟಿಕೆಟೆಲ್ಲ ಬುಕ್ ಆಗಿರುತ್ತೆ ಸೊ ಪ್ರತಿಯೊಂದು ಪ್ಲ್ಯಾನ್ಡ್ ಆಗಿರುತ್ತೆ ಅಲ್ಲಿ ಸೊ ಆ ಕನ್ಸಿಸ್ಟೆನ್ಸಲ್ಲೇ ಬರಬೇಕಾಗುತ್ತೆ ಅಂಥ ಟೈಮಲ್ಲಿ ನಮಗೆ ಈ ಕಲಾವಿದರ ಸಹಕಾರ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂಥ ಟೈಮಲ್ಲಿ ನಮಗೆ ರಮ್ಯಾ ಮೇಡಮ್ ಅವರಾಯಿತು ದರ್ಶನ್ ಸರ್ ಆಯಿತು ಭಾಳ ಫ್ಲೆಕ್ಸಿಬಲ್ ಟೈಮ್ ನಮಗೆ ಸಹಕಾರ ಕೊಡ್ತಾಯಿದ್ರು ಸೊ ಆ ಥರ ಓಯಸ್ ಓಯ್ಸ್ ಹಾಂ ನಾವು ಅನ್ನೋದಕ್ಕಿಂತ ಇಟ್ಸ್ ಟೀಮ್ ವರ್ಕ್ ಸಿನಿಮಾ ಯಾವತ್ತೂ ಒಬ್ಬ ವ್ಯಕ್ತಿಯ ಮಾಧ್ಯಮ ಅಲ್ವೇ ಅಲ್ಲ ಸೊ ಸಾ ಕೆಲವು ಸಲ ಕೆಲವು ಲೊಕೇಶನ್ ಜಾಗ ಆರ್ಟಿಸ್ಟ್ಗಳಿಗೆ ಡ್ಯಾನ್ಸ್ ಮಾಡೋಕ್ಕೆ ನಮ್ಗೆ ಲೈಟಿಂಗ್ ಚೆನ್ನಾಗಿರುತ್ತೆ ಆ್ಯಂಗಲ್ ಫ್ರೇಮ್ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಪಾಪ ಆರ್ಟಿಸ್ಟ್ಗಳಿಗೆ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದಾಗ ಸೊ ನಾವು ನಾವು ಆವಾಗ ಸರ್ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಹೇಳಿ ಅದು ಅಲ್ಲಿ ನಾವು ಮಾಡ್ತೀವಿ ಅಂತ ನಾವು ಅಂತೀವಿ ಅವ್ರು ನಿಮ್ಗೆ ಎಲ್ಲಿದೆ ಹೇಳಿ ಸರ್ ಅವರು ಅಂತ ನಮಗೆ ಹೇಳ್ತಾರೆ ನಾವು ಹೇಳ್ತೀವಿ ಸೊ ಇಟ್ಸ್ ಇಟ್ಸ್ ಎಲ್ಲ ಹೊಂದಾಣಿಕೆ ಅಷ್ಟೆ ಆಮೇಲೆ ಕ ಕೆಲವು ಸಲ ಕಾಸ್ಟ್ಯೂಮ್ ಒಂದೊಂದು ಸಲ ಹಾಕ್ಸಿದ ಕಾಸ್ಟ್ಯೂಮ್ಗಳು ಚೆನ್ನಾಗಿಲ್ಲ ಅಂದಾಗ ಸರಿ ಇದೊಂಚೂರು ಬೇಡ ಸರ್ ಬೇರೆ ಕಾಸ್ಟ್ಯೂಮ್ ನೋ ಪ್ರಾಬ್ಲಮ್ ಬಂದ್ಬಿಡ್ತಾ ಇದ್ರು ಅಯ್ಯ್ ನಾ ಇದೇ ಹಾಕೊಂಡಿದ್ದೆ ಆ ಥರ ಯಾವತ್ತು ನಮ್ಮ ಆ ಥರ ಏನು ಇರ್ತಾನೆ ಇರಲಿಲ್ಲ ಭಾಳ ಫ್ಲೆಕ್ಸಿಬಲ್ ಆಗಿ ನಮಗೆಲ್ಲ ರೀತಿಯೂ ಸಹಕಾರ ಕೊಡೋರು ಆಮೇಲೆ ನಮಗೆ ನನಗೆ ಇನ್ನೊಬ್ಬ ಅದ್ಭುತ ಅನಿಸಿದ್ದು ಕೋಮಲ್ ಸರ್ ಅವ್ರದ್ದು ಯಾಕೆಂದರೆ ನಾವು ಕೋಮಲ್ ಅವ್ರದ್ದು ನಾನು ಕೋಮಲ್ ಸರ್ ಜೊತೆ ವರ್ಕ್ ಮಾಡಿದ್ದು ಫಸ್ಟ್ ಫಿಲ್ಮು ದತ್ತ ಸಿನ್ಮಾ ದತ್ತ ಸಿಂಹನೆ ಅವರು ದರ್ಶನ್ ಸರ್ ಜೊತೆ ಇರ್ತಾರೆ ಆ ಸ್ನೇಹಿತನ ಕ್ಯಾರೆಕ್ಟರಾಗಿ ಅವರು ಹೆಂಗೆ ಕಾಮಿಡಿ ಡೆವಲಪ್ ಮಾಡ್ತಾರೆ ಅಂದರೆ ನೀವು ಅವ್ರಿಗೆ ಜಸ್ಟ್ ಒಂದು ಇಷ್ಟುದ ಲೈನ್ ಕೊಟ್ಟರು ಸಾಕು ಇಷ್ಟುದ ಬೆಳೆಸಿ ಡೆವಲಪ್ ಮಾಡಿ ಇಟ್ಬಿಡ್ತಾರೆ ಅದನ್ನು ಯಾವುದೇ ಕಾರಣಕ್ಕೂ ಡೈರೆಕ್ಟರ್ ರಿಜೆಕ್ಟೇ ಮಾಡೋಕ್ಕಾಗಲ್ಲ ಆ ಥರ ಲಿಂಕ್ ಇರುತ್ತೆ ಅದು ನಿಜವಾಗಲೂ ಭಾಳ ಅದ್ಭುತವಾದ ಕಮ ಕಾಮಿಡಿಯನ್ ಆರ್ಟಿಸ್ಟ್ ಕಂಡ ಹಾಗೆ ಅವರು ಸಾಧು ಕೋಕಿಲ್ ಅವರು ಇತ್ತೀಚೆಗೆ ಭಾಳ ಜನ ಇದ್ದಾರೆ ಬಟ್ ಆವಾಗಿನ ಟೈಮಲ್ಲಿ ಚರಣ್ ಸರ್ ಆಗ್ಬೋದು ಮತ್ತು ಇವ್ರ ಜೊತೆ ಕಂಪೇರ್ ಮಾಡೋದು ಕೋಮಲ್ ಸರ್ ಅವರು ನಮ್ಮ ಜೊತೆ ಭಾಳ ಚೆನ್ನಾಗಿದ್ದರು ಇಟ್ಸ್ ವಂಡರ್ಫುಲ್ ಆರ್ಟಿಸ್ಟ್ ಅಂತ ನಾವು ಹೇಳ್ಬೋದು ಆವಾಗ ಸೇಮ್ ಅದೇ ಥರ ಗಜ ಸಿನಿಮಾಗೆ ನಾನು ಬರೀ ಫಾರಿನ್ ಎಪಿಸೋಡ್ಸ್ ಮಾತ್ರ ವರ್ಕ್ ಮಾಡಿದ್ದು ಬೆಂಗ್ಳೂರು ಎಪಿಸೋಡ್ಸಲ್ಲಿ ನಾನು ಜಾಸ್ತಿ ವರ್ಕ್ ಮಾಡೋಕ್ಕಾಗಲಿ ಯಾಕೆ ನಮ್ಮ ಸರ್ ನನ್ನ ಬೇರೆ ಸಿನಿಮಾ ಕಳಿಸಿದ್ರು ದಾಸ್ರಿ ಸೀನ್ ಅವ್ರ ಜೊತೆ ಬಟ್ ಫಾರಿನ್ಗೆ ಹೋಗಕ್ಕೆ ಬಂದಾಗ ನಂಗೆ ನೀನೇ ಬಾರು ಅಂತೇಳಿ ಕರ್ಕೊಂಡೋಗಿದ್ರು ಅವಾಗಲೇ ಹೇಳಿದೆ ನಾವು ಒಂದು ಸೆಕೆಂಡು ಟೈಮ್ ವೇಸ್ಟ್ ಮಾಡಿದೆ ನಮ್ಮ ಸ್ಪೀಡ್ ಅದಕ್ಕೆ ಕಾರಣ ಅಂತ ಹೇಳ್ಬೋದು ನಾವು ವರ್ಕ್ ಮಾಡಿದ ಸ್ಟೈಲ್ ಆಗ್ಬೋದು ಸೊ ಹಾಗಾಗಿ ನಂಗೆ ಅವ್ನು ಫಾರಿನ್ನಿನ್ಗೆ ಬಾ ಅಂತಲೇ ನಾನು ಕರ್ಕೊಂಡೋಗಿದ್ರು ಅವರು ಫಾರಿನಲ್ಲಂತೂ ಒಂದೊಂದು ಸಲ ಸೂರ್ಯ ಭಾಳ ಆಟ ಇದ್ದ ನಮಗೆ ಇನ್ನೇನು ಶಾರ್ಟ್ ರೆಡಿ ಅಂತ ಇದ್ವಿ ಟಪಕ್ ಅಂತ ಮೋಡ ಬಂದ್ತಾಯಿದ್ದು ಈ ಸಲ ಕೆಲವರು ಇತ್ತೀಚಿಗೆ ಡಿಜಿಟಲ್ ಬಂದ ಮೇಲೆ ನಾವು ಮೋಡ ಸ ಸನ್ಲೈಟು ಮತ್ತು ಮೋಡ ಬಂದಾಗ ಏ ಏನಾಗುತ್ತೆ ರೀ ಡಿ ಎನ್ ಎಲ್ ಮಾಡ್ಬೋದಲ್ರಿ ಅದು ಇದು ಅಂತಾರೆ ಬಟ್ ನಾವು ನೆಗೆಟಿವ್ನಲ್ಲಿ ಶೂಟ್ ಮಾಡಬೇಕಾದಾಗ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಸೂರ್ಯ ಬಂದಾಗ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ ನಾವು ಅವಾಗ ಅಪರ್ಚು ಕಂಟ್ರೋಲ್ ಮಾಡಬೇಕು ಮೋಡ ಬಂದಾಗ ಲೈಟ್ ಇಂಟೆನ್ಸಿಟಿ ಭಾಳ ಕಡಿಮೆ ಆಗುತ್ತೆ ನಾವು ಅದಕ್ಕೆ ಓಪನ್ ಮಾಡ್ಕೋಬೇಕು ಬಟ್ ಅದೇ ನಮ್ಮ ಟಾಸ್ಕ್ ಇದ್ದು ಕೆಲವು ಕಡೆ ಅಂತೂ ವಿನೇನ್ ಪ್ಯಾಕಪ್ ಟೈಮು ಇನ್ನೂ ಒಂದು ಶಾಟ್ ಎರಡು ಶಾರ್ಟ್ ಬ್ಯಾಲೆನ್ಸ್ ಇರ್ತಿತ್ತು ನಾವು ಮಾರನೇ ದಿನ ಮತ್ತೆ ಬೇರೆ ಲೊಕೇಶನ್ಗೆ ಹೋಗ್ಬೇಕಾಗ್ತಿತ್ತು ಅವಾಗ ಸೂರ್ಯ ಬಂದಾಗ ಸರ್ 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 ಸ್ಟಾಪ್ ಬಂತಿದ್ದ ನಾನು ದರ್ಶನ್ ಸರ್ ಅವ್ರಲ್ಲ ಏಯ್ ಭಾಳ ನೀನು ನನ್ನವರು ಏಕೆ ನನ್ನ ಹೆಸರು ಸೂರ್ಯ ಅಲ್ಲ ನೀನೇನು ಮಾಡ್ತೀಯ ನೀನೇ ಕೂಡ ಬೆಳ್ಕೊಂಡವರು ಸೊ ಆ ಥರ ಭಾಳ ಫ್ರೆಂಡ್ಲಿಯಾಗಿ ಕಾಮಿಡಿಯಾಗಿ ಚೆನ್ನಾಗಿ ವರ್ಕ್ ಹೋಗ್ತಾ ಇದ್ವಿ ಹಾಂ ಹಾಂ ಗಜಾದಲ್ಲಿ ಅಷ್ಟು ಸಾಂಗನ್ನು ನಾವು ಮಾಡಿದ್ದು ಅಷ್ಟು ಸಾಂಗನ್ನು ಏ ಅವರು ಎನರ್ಜಿ ಬಗ್ಗೆ ನೀವು ಮಾತಾಡೋಕ್ಕೆ ಆಗಲ್ಲ ಯಾಕೆಂದ್ರೆ ನಾವು ಒಂದು ಸೆಕೆಂಡು ಇನ್ನೇನು ಇಲ್ಲಿಂದ ಅಲ್ಲಿ ಶಿಫ್ಟಾಗಿ ಹೋಗಿ ಬರೋ ಸತ್ತಿಗೆ ಅವ್ರು ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿಯಾಗಿ ನಿಂತ್ಬಿಟ್ಟಿರೋರು ನಮಗೆ ಏನಪ್ಪ ನಾವೇನು ರೆಡಿಯಾಗಿರಲಿಲ್ಲ ಅವ್ರು ರೆಡಿಯಾಗಿ ಇರ್ತಿರಲ್ಲ ಅನ್ನೋ ಫೀಲ್ ಬರ್ತಿತ್ತು ನಮ್ಮ ಹೀರೋಯಿನ್ಗಳು ಅಷ್ಟೇ ನಾವು ಇನ್ನೇನು ಹೋಗಿ ಯಾಕೆ ನಾವು ಇರ್ತಿದ್ದೇ ಕಡಿಮೆ ಜನ ಎಕ್ವಿಪ್ಮೆಂಟ್ಸ್ನ ಎಲ್ಲ ತೊಗೊಂಡೋಗಿ ಒಂದು ಕಡೆ ಡಂಪ್ ಮಾಡಿ ಅಲ್ಲಿ ಕ್ಯಾಮ್ರಾ ಇಟ್ಟು ಫ್ರೇಮ್ ಸೆಟ್ ಮಾಡೋ ಸರ್ ರೆಡಿ ಸರ್ ಅಂತ ಇವ್ರು ಬಂದೇ ಬಿಡೋರು ಅದಕ್ಕೆ ತಕ್ಕಂತೆ ಚಿನಿ ಪ್ರಕಾಶ್ ಸರ್ ಮಾಸ್ಟ್ರು ಅವರು ಚಿನಿ ನಾವು ಫಾರಿನ್ ಎಪಿಸೋಡ್ಸ್ ಎಲ್ಲ ಚಿನಿ ಪ್ರಕಾಶ್ ಸರ್ ಜೊತೆ ಚಿನಿ ಪ್ರಕಾಶ್ ಅವ್ರಿಗೂ ನಮಗೂ ಭಾಳ ಅದ್ಭುತವಾದ ಒಂದು ಅನ್ ನಮಗೆ ದ ತಂದೆ ಮಗನ ಥರ ಸಂಬಂಧ ನಮಗೂ ಅವರು ಎಸ್ಪೆಷಲಿ ಏ ಪಿಂಟು ಅನ್ನೋರು ಅವರು ಈ ಪಿಂಟು ಅನ್ನೋ ಹೆಸರು ಹಿಂಗೆ ಬಂದಿದ್ದಂತ ಕೇಳಿದ್ರೆ ಒಂದು ರೋಚಕ ಅದು ನನಗೆ ರಮ್ಯ ಅವ್ರು ಇಟ್ಟಿದ್ದ ಹೆಸರು ಅದು ಗೆಳೆಯರೇ ವಿಡಿಯೋಗ್ರಫಿ ಫೋಟೋಗ್ರಫಿ ಡಾಕ್ಯುಮೆಂಟ್ರಿ ಇನ್ಯಾವುದೋ ಕೆಲಸ ಇರಲಿ ದಯವಿಟ್ಟು ನನ್ನ ನೆನಪು ಮಾಡ್ಕೊಳ್ಳಿ ನನ್ನ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ಒನ್ ಫೈವ್ ತ್ರೀ ಒನ್ ಫೈವ್ ಅಂತ ಹೇಳ್ತಾ ಸಿಗೋಣ ಗೆಳೆಯರೇ